ವೆರಿ ಗುಡ್ ಮಾರ್ನಿಂಗ್ ಟು ಒನ್ ಅಂಡ್ ಆಲ್. ವೇದಿಕೆ ಮೇಲಿರುವ ನನ್ನ ಎಲ್ಲ ಮಿತ್ರರಿಗೆ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಯಾಕೆ ನಾನೇ ಫಸ್ಟ್ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ, ನಾನು ಬಂದ್ಬಿಟ್ಟು ಮತ್ತೆ ವಾಪಸ್ ಹೋದೆ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಕೆ. ಬಾಬಣ್ಣನ್ ಕೇಳಿ ಹೇಳ್ತಾರೆ. ಸರಿ, ಮೊದಲನೇದಾಗಿ ಹೊಂಬಾಳೆ ಸಂಸ್ಥೆಯವ್ರಿಗೆ ನನ್ನ ಧನ್ಯವಾದಗಳು. ಏಕೆಂದ್ರೆ ಅವರು ಮೊದಲನೇ ಪ್ರೊಡಕ್ಷನ್ ಇಂದ ಇಲ್ಲಿವರೆಗೂ ಯಾವುದೋ ಒಂದು ಅಥವಾ ಎರಡು ಚಿತ್ರ ಬಿಟ್ಟರೆ ತೆರೆ ಹಿಂದೆನೋ ಅಥವಾ ತೆರೆ ಮುಂದೆನೋ ಅವರು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಅವಕಾಶ ಕೊಟ್ಟಿದ್ದಾರೆ. ಪ್ರತಿಯೊಂದು ಚಿತ್ರದಲ್ಲೂ ನನಗೆ ಕೆಲಸ ಮಾಡಿದಂತ ಅವಕಾಶ ಕೊಟ್ಟಿದ್ದಲ್ಲದೆ ಅದು ತುಂಬಾ ವಿಭಿನ್ನವಾಗಿತ್ತು, ಅದ್ಭುತವಾಗಿತ್ತು. ಸೊ ಅವ್ರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಬಗೀರ ಬಗ್ಗೆ ಹೇಳಬೇಕು ಅಂತಂದರೆ ಟ್ರೇಲರ್ ನೀವು ಈಗಾಗಲೇ ನೋಡಿದ್ದೀರಾ, ಇಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತು. ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಸೂರಿ ಅವರ ನಿರ್ದೇಶನ ಇರ್ಬೋದು, ಕ್ಯಾಮ್ರಾ ವರ್ಕ್ ಡಿಒಪಿ ಇರ್ಬೋದು, ಅಜನೀಶ್ ಅವ್ರ ಮ್ಯೂಸಿಕ್ ಇರ್ಬೋದು, ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮುರಳಿ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಆ್ಯಂಡ್ ಶಿ ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಸೊ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಆ್ಯಂಡ್ ಇಂಥ ಒಂದು ಚಿತ್ರದಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ನಾನು ಪಾತ್ರದ ಬಗ್ಗೆ ಹೆಚ್ಚು ಹೇಳಲ್ಲ, ಯಾಕೆಂದ್ರೆ ನೀವು ನೋಡಿ, ಚಿತ್ರ ನೋಡಿ ಗೊತ್ತಾಗುತ್ತೆ ಅದು ಏನಂತಾರೆ, ಶಾರ್ಟ್ ಅಂಡ್ ಸ್ವೀಟ್ ಬಟ್ ವೆರಿ ಇಂಪ್ಯಾಕ್ಟ್ಫುಲ್. ಈ ತರ ಒಂದು ಪ್ರತಿಯೊಂದು ಸತಿನೂ ಒಂದು ಹೊಸ ತಂಡದ ಜೊತೆ ಅವರು ಬರೋ ತಗೊಂಡ್ಬರುವಂತ ಒಂದು ಹೊಸ ಐಡಿಯಾಗಳ ಜೊತೆ ಕೆಲಸ ಮಾಡೋದಕ್ಕೆ ನನಗೂ ಒಂದು ಕಲಿಯೋದಕ್ಕೆ ಅವಕಾಶ ಸಿಗ್ತಾ ಇದೆ. ಅದೇ ನನಗೆ ತುಂಬಾ ಖುಷಿ ವಿಚಾರ, ಜೊತೆಗೆ ಹೆಮ್ಮೆ ಅಂತಾನು ಅನ್ಸುತ್ತೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಐ ಆಮ್ ಗ್ಲಾಡ್ ದಟ್ ದೇ ಸ್ಟಿಲ್ ಕನ್ಸಿಡರಿಂಗ್ ಮೀ. ಇಷ್ಟು ವರ್ಷ ಆದ್ರೂ ಮರಿದೆ, ಅದೇ ಪ್ರೋತ್ಸಾಹ ವಿಶ್ವಾಸ ಇಟ್ಕೊಂಡು ಕರಿತಾ ಇದಾರಲ್ಲ, ಅದಕ್ಕೆ ತುಂಬಾ ಧನ್ಯವಾದಗಳು. ಅದ್ರ ಜೊತೆಗೆ ಮಾಧ್ಯಮದವ್ರಿಗೂ ಅಷ್ಟೇ, ಇಷ್ಟು ವರ್ಷ ಆದ್ರೂ ನನ್ನನ್ನ ಅದೇ ರೀತಿ ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾ ಇದ್ದೀರಾ, ಅದೇ ಪ್ರೋತ್ಸಾಹ ಅದೇ ಉತ್ತೇಜನ ಕೊಡ್ತಾ ಇದ್ದೀರಲ್ಲ, ನಿಮ್ಮೆಲ್ರಿಗೂ ಸಹ ನನ್ನ ಧನ್ಯವಾದಗಳು. ಜೊತೆಗೆ ಇಡೀ ಕರ್ನಾಟಕ ಜನತೆಗೂ ಅಷ್ಟೇ, ಫಾರ್ ಟಾಲರೇಟಿಂಗ್ ಮೀ ಫಾರ್ ದಿಸ್ ಮೆನಿ ಇಯರ್ಸ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಎಂಟೈರ್ ಟೀಮ್ಗೆ ಇನ್ಕ್ಲೂಡಿಂಗ್ ಮೀ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಪ್ಲೀಸ್ ಈ ಚಿತ್ರ ನೋಡಿ, ಪ್ರೋತ್ಸಾಹಿಸಿ, ಬೆಳೆಸಿ. ಥ್ಯಾಂಕ್ ಯು, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.